ಫ್ರೆಂಡ್ಸ್, ಇಲ್ಲಿ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನು ತೋರಿಸ್ತಾ ಇದ್ದೀನಿ. ನಾನು ಒಂದು ಗ್ಲಾಸ್ ವಾಟರ್ ಅನ್ನು ತಗೊಳ್ತಾ ಇದ್ದೀನಿ. ಇದು ಬಿಸಿ ಆಗೋಷ್ಟರೊಳಗೆ ನಾವು ಒಂದು 4-5 ಬೆಳ್ಳುಳ್ಳಿಯನ್ನು ಕ್ರಶ್ ಮಾಡ್ಕೊಳ್ಳೋಣ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಕ್ರಶ್ ಮಾಡ್ಕೊಳ್ಳೋಣ. ನೀರು ಬಾಯ್ಲ್ ಆಗೋಕ್ಕೆ ಬರ್ತಾ ಇದೆ. ನಾವು ಇದು ಏನು ಕ್ರಶ್ ಮಾಡ್ಕೊಂಡಿದ್ದೀವೋ ಅದನ್ನು ಇದರೊಳಗೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ 1 ನಿಂಬೆಹಣ್ಣನ್ನು ಚಿಕ್ಕ ಚಿಕ್ಕ ಸ್ಲೇಸಸ್ ಆಗಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊತೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಫ್ರೆಂಡ್ಸ್, ಇದು ಕುಡಿಯೋದ್ರಿಂದ ತುಂಬ ಹೊಟ್ಟೆ ಬೊಜ್ಜು ಏನಿರುತ್ತೆ ಅದು ಫುಲ್ ಹಿಮದಂತೆ ಕರ್ಗೋಗ್ಬಿಡುತ್ತೆ. ತುಂಬ ಎಕ್ಸಸ್ ಆಫ್ ಈಟ್ ಇರೋರು 15 ಡೇಸ್ ಕುಡಿದು 15 ಡೇಸ್ ಸ್ಕಿಪ್ ಮಾಡ್ಬೋದು. ಇಲ್ಲ, ವೆಯ್ಟ್ ರೆಡ್ಯೂಸ್ ಆಗಲೇಬೇಕು, ಹೊಟ್ಟೆ ಕೊಬ್ಬನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಇದನ್ನು ಡೈಲಿ ಮಾರ್ನಿಂಗ್ ನೀವು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಫ್ ಆನ್ ಅವರ್ ಮುಂಚೆ ನೀವು ಇದನ್ನು ತಗೊಂಡು ಹಾಫ್ ಆನ್ ಅವರ್ ಏನು ಕುಡಿಬಾರ್ದು ಮತ್ತು ಏನು ತಿನ್ನಬಾರ್ದು. ನಂತರ ನೀವು ಟಿಫನ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಇಮಿಡಿಯೇಟಾಗಿ ಆಗುತ್ತೆ. ಫ್ರೆಂಡ್ಸ್, ಇದು ಜಿಂಜರ್ ಎಲ್ಲ ಹಾಕಿರೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಆರಾಮಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನೀವು 15 ಡೇಸ್ ಕೆಲವರು ಕುಡಿದ್ಬಿಟ್ಟು ಸ್ಕಿಪ್ ಮಾಡೋದಿಲ್ಲ. ನೀವು ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ಬೇಕಾದರೆ ಡೈಲಿ ನೀವು ಒಂದೇ ಸಲ ಮಾಡಿಕೊಂಡು ಡೈಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಕುಡಿಬೋದು. ಸೊ ಇಮಿಡಿಯೇಟಾಗಿ ಮಾಡ್ಕೊಳ್ಳೋದ್ರಿಂದ ಅದು ಫ್ರೆಶ್ನೆಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ಗೂ ಬೇಗ ಹೆಲ್ಪ್ ಮಾಡುತ್ತೆ. ಸೊ ಬಾಯ್ಲ್ ಆಗ್ತಾ ಬರ್ತಾ ಇದೆ. ನಾನು ಇಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೋಡಿ ಯಾವ ಥರ ಬಾಯ್ಲ್ ಆಗ್ತದೆ. ಅದರಲ್ಲಿರುವಂಥ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಹಾಗೂ 1 ಗ್ಲಾಸ್ ಹಾಕಿರೋದು ನೀರು 1/2 ಗ್ಲಾಸ್ವರೆಗೂ ಬರಬೇಕು. ಫ್ರೆಂಡ್ಸ್, ನೋಡಿ ಬಾಯ್ಲ್ ಆಗ್ತಾ ಬರ್ತಾ ಇದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, 1 ಗ್ಲಾಸ್ ನೀರು 1/2 ಗ್ಲಾಸ್ ಆಗಿದೆ. ಇವಾಗ ಸರ್ವಿಂಗ್ ಗ್ಲಾಸ್ಗೆ ಹಾಕೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಿಜ ಇದು ಫುಲ್ ನಿಮ್ಮ ಬಾಡಿಯಲ್ಲಿರುವಂಥ ಫ್ಯಾಟನ್ನು ಬರ್ನ್ ಮಾಡುತ್ತೆ. ಸೊ ಇದನ್ನು ನೀವು ಡೈಲಿ ಮಾರ್ನಿಂಗ್ ಕುಡಿತಾ ಬಂದರೆ ಫುಲ್ಲು ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್, ಬಾಯ್.